ವೆನ್ಯೂಗೆ ಬಂದ್ವಿ, ನಂದೆಲ್ಲ ಫ್ರೆಂಡ್ಸ್ ಇದಾರೆ ಇಲ್ಲಿ. ದಿಸ್ ಇಸ್ ಮಾದಿ ಅಂಡ್ ಇವರೆಲ್ಲ ಲೈಕ್ ಒಂದ ಬ್ಯಾಚ್, ಬಟ್ ಈಕೆ ಅಷ್ಟು ಆಯಸ್ ಇದ್ಲ ಅಂತ ಐ ಜಸ್ಟ್ ನೋ ದಟ್. ಸೊ ಸುನೀದ್ ಕಲೀಗ್ಸ್ ಇದಾರೆ ಇವರೆಲ್ಲ. ಮುಗೀತ ನಂದೆಲ್ಲ ಫ್ರೆಂಡ್ಸ್ ಇಂದ ಆಲ್ಮೋಸ್ಟ್ ಮದ್ವಿನ ಆದ್ವಿ. ಹಂಗೆ ಅನ್ಸ್ತಾ ಶಿಕ್ಷೆ ಕೊಟ್ಟಿವೋ ಅಪ್ಪ. ನಾ ಬರ್ರಿ, ನಾನು ಹೋಸ್ಟಲ್ ಏನ್ ಮಾಡಿದ್ವಿ ಗೊತ್ತಿಲ್ಲ, ನಾನ ಕಾರ್ಗೆ ಹೆಂಗಿದ್ರಿ ಎಲ್ಲಾರು? ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐಶ್ವರ್ಯ ಶ್ರೀನಿವಾಸ್ ವ್ಲಾಗ್ಸ್. ಸೊ ನಿಮ್ಗೆ ಗೊತ್ತಿದ್ದಂಗೆ ನಾನು ಇನ್ನೇ ಹುಬ್ಳಿ ಒಳಗಿದ್ದೆ ಮಮ್ಮಿ ಮನೆಯಾಗ. ಸೊ ಈಗ ವಾಪಸ್ ಧಾರವಾಡಿಗೆ ಹೊಂಟೇನಿ, ಬೈಬ ಬಂದ ನಂಗೆ ಡ್ರಾಪ್ ಮಾಡಕ್ಕೆ. ಸೊ ಬೈಕ್ ಮೇಲೆ ಹೊಂಟೇವಿ, ಈಗ ಆಲ್ಮೋಸ್ಟ್ ಇಸ್ಕಾನ್ ಕಡೆ ಬಂದ್ವಿ. ಸೊ ಈಗ ಹೋಗಿ ಮನೆಗೆ ಹೋಗಿ ನಾ ರೆಡಿ ಆಗಿ, ನಂದು ಒಬ್ಬಕಿ ಫ್ರೆಂಡಿನ ಮದ್ವೆ ಐತಿ ಇವತ್ತು. ಸೊ ಶಿ ಇಸ್ ಮೈ ಇಂಜಿನಿಯರಿಂಗ್ ಬ್ಯಾಚ್ ಮೇಟ್. ಸೊ ನಂದು ರೂಮ್ಮೇಟು ಆಗಿದ್ಲ 3 ವರ್ಷ. ಸೊ ದಟ್ಸ್ ಐ ಹ್ಯಾವ್ ಟು ಗೋ. ಇಲ್ಲ ಅಂತಂದ್ರೆ ಅಲ್ಲೇ ಇದ್ದ ನಾಳೆ ಬರ್ಬೇಕಂತ ಮಾಡಿದ್ದೆ ಮಮ್ಮಿ ಮನಾಗ, ಬಟ್ ಇಲ್ಲ ಐ ಹ್ಯಾವ್ ಟು ಗೋ. ಸೊ ಅದ್ರ ಸಂಬಂಧ ಈಗ ಮನೆಗೆ ಹೋಗಿನ, ಮನೆಗೆ ಹೋಗಿ ರೆಡಿ ಆಗಿ ಅಗೇನ್ ನಾ ವಾಪಸ್ ಇಲ್ಲೇ ನವನಗರ್ ಕಡೆನ ಬರ್ಬೇಕಿತ್ತು. ಸೊ ದ ಹಾಲ್ ಏನೈತಿ ನವನಗರ್ ಕಡೆನ ಐತಿ. ಸೊ ಯಾ, ದಟ್ಸ್ ದ ಪ್ಲಾನ್ ಫಾರ್ ಟುಡೇ. ಆಮೇಲೆ ಸಿಗೋಣ. 5 minutes later. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ, ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳೆತ, ನಿನ್ನದೇ ಹೆಸರಿದೆ ಕನಸಿನ ಊರಿಗೆ. 20 minutes later. Welcome to the kingdom. Thank you, thank you. Welcome back. Did you miss us? ನಿಂಗೆ ಅಯ್ಯೋ ಈಗ ಜಸ್ಟ್ ಮಿಸ್ ಮಾಡಿದ್ದಾನ. ಅಲ್ಲೇ ಏನ್ ಅನ್ಕೊಳತಿದ್ದಿ? ಹೊಟ್ಟೆ ಸಾಕಿತ್ಲೆ ಬರೇ ತಿನ್ನೋದ್ ಗಿನ್ನೋದ್ ಇದ್ರ ಅಷ್ಟ ಹಸಿವಾಕೆನ್ನ ಹೌದಲ್ಲ? ಇಲ್ಲ ಬಂತು, ನಾನಿನ್ ಸಂಬಂಧ ಅವಲಕ್ಕಿ ತಂದೆ. ಏನ್ ಅವಲಕ್ಕಿ? ಏನಂದ್ರೆ ಅವಲಕ್ಕಿ ತುಪ್ಪದ ಅವಲಕ್ಕಿ ತರ್ಸಣ ಇಲ್ಲಿ ಕಂಟಿನ್ಯೂ. ನೀ ಬರ್ತೀಯ ಅಂತ ಹೇಳಿ, ಯಾಕಂದ್ರೆ ನಮ್ಗೊತ್ರಿ ಎಲ್ಲ ಮಾಡಕ್ ಬರ್ತೈತಿ, ಎದುರು ಮಾಡೋದಿಲ್ಲ. ನಿನ್ ಸಂಬಂಧ ತರಿಸಿಡ್ತೇನೆ. ಏನ್ ಮಾಡಿ ಮ್ಯಾಚ್ ನೋಡಿರ್ತಾನೆ ಮತ್ ನಾ ಬರುದಿಲ್ಲ ಅದನ್ನ. ಇವತ್ತು ನಂಗೆ ಡ್ರಾಪ್ ಮಾಡಕ್ ಬರ್ತಿಲ್ಲ, ಮತ್ತ ಡ್ರಾಪ್ ಮಾಡಿ ಹೇಳಿದಾರ ನನ್ ಫ್ರೆಂಡಿಂದ ಮದ್ವೆ ಐತಿ ಅಂತ. ಸೊ ಡ್ರಾಪ್ ಮಾಡಕ್ ಬಾ ಅಂದೇನು, ಹಂಗೆ ಏನ್ ಮಾಡ್ತಾನ ನೋಡುತ್ತೆ. ಡ್ರಾಪ್ ಮಾಡಕ್ ಬರೇ ನಂಗೆ ಹಿಂಗ್ ಡ್ರಾಪ್ ಮಾಡಿ ಬಂದ್ಬಿಡ್ತೀನಿ. ನನಗೂ ಕರ್ದಾಳ ನೀದಲ್ಲ ಅವತ್, ಹೌದಕ್ಕಿ ನಿಂಗೂ ಇನ್ವೈಟ್ ಮಾಡಿ ನೀ ಹೇಳತ್ತಿ ಬಾ, ಇಲ್ಲ ಹೇಳಿದ್ಮೇಲೆ ಆತು ಬ್ಯಾಡ್ತೋರಿ ನಾ ಹಂಗ ಹೋಗ್ತೇನೆ. ಥ್ಯಾಂಕ್ ಯು ಐಶ್ವರ್ಯ. ಹೇಳ ಬರ್ತಿಲ್ಲ, ಮನಸ್ಸಿಗೆ ದುಃಖ ಆತ್ ನನಗೆ. ಬರ್ತಿಲ್ಲೋ ಮನಸ್ಸಿಗೆ ನನಗೆ ಬುಡ್ ಬರ್ತಿಲ್ಲೋ. ದಟ್ಸ್ ಇಟ್. ನೋ ಬಾ ಪ್ಲೀಸ್ ಬಾ, ಆಯ್ತು ಬಾಯ್, ಆಮೇಲೆ ಸಿಗ್ತೇನೆ. ಲೇಟರ್ ದಟ್ ಸೇಮ್ ಈವ್ನಿಂಗ್. ಸೊ ನಾ ರೆಡಿ ಆದೆ, ಶ್ರೀನು ರೆಡಿ ಆಗ್ಯಾನ, ಬಟ್ ಅವ ನಂಗ್ ಬರೀ ಡ್ರಾಪ್ ಮಾಡಕ್ ಬರತ್ತಾನ. ನಂಗ್ ಕೂಡ ಊಟಕ್ ಹೋದಂಗ ಅಂತ ಫಂಕ್ಷನ್ ಲೇಟ್ ಹಂಗ ಸ್ಟಾರ್ಟ್ ಆಗ್ತಾರೆ. ಅವ್ರು ಬಂದಿದ್ದ 8 o'clock ಗೆ ಬಂದಾರ, ಹುಡುಗಿದ ಹುಡುಗಿ ಕಡೆದವ್ರು. ನನ್ ಫ್ರೆಂಡ್ಸ್ ಊರಿಂದ 8 o'clock ಗೆ ಬಂದಾರ. ಸೊ ಇವ ವೈಭವ್ ವಾಪಸ್ ಮನಿಗ್ ಹೊಂಟಾನ. ಸೊ ಇವಂಗ ನವನಗರ್ ಮಠ ಬಿಡಾತೇವಿ. ಶ್ರೀ ಹೋದ, ಅವಂಗ ಲೇಟ್ ಹಂಗ ಹೋದ್ರೆ ಸೇರಂಗಿಲ್ಲ ಅಂತ, ಅದ್ರ ಸಂಬಂಧ ಅವ ಬರತ್ತಿಲ್ಲ. ಬಟ್ ಇರ್ಲಿ, ನಡೀತದೆ, ಏನ್ ಮಾಡಕ್ ಬರಂಗಿಲ್ಲ. ಅವ ಹೊರಗ ವೇಟ್ ಮಾಡ್ತಾನ ನಂಗ್ ಬಿಟ್ಟ. ಜಲ್ದಿ ಬಂದ್ರೆ ವೇಟ್ ಮಾಡ್ತಾನೆ. ಓಕೆ, ಅಡ್ಡಾಡ್ಕೊಂತ ಹೊಂಟ್ಬಿಡ್ತೀನಿ, ಎಲ್ಲ ಅಡ್ಡಾಡ್ತಿ. ಅಕ್ಕಿ ಇನ್ನೂ ರೆಡಿ ಆಗತ್ತ ಹಚ್ಚಿದ್ದೆ ಕೇಳಿದ್ದೆ. ಸೊ ನವನಗರಿಗ್ ಬಂದ್ವಿ ನಾವ, ವೈಭವ್ ಈಗ ಬಿಡ್ಬೇಕ. ಚಿಗರಿ ಹತ್ತಿ ಹೊಂಟಾನ, ಬೇಜಾರಾಗೈತಂತ ಮನಿಗೆ ಹೊಂಟಾನ್ರಿ ವೈಭವ.
ವೈಭವ್ ಈಗ ಡೈರೆಕ್ಟ್ ಮುಂದಿನ ವರ್ಷ ಸಿಗ್ತಾನೆ ನಮ್ಗೆ, ಇಲ್ಲ ನಾಳೆ ಹೋಗಿ ಟ್ರೈ ನೋಡೋಣ ಅಂತ. ಸೊ ಈಗ ಬೇಜಾರಾತ್ ನಮ್ಮ ಮನಿ, ಅಲ್ಲೊಂದ್ ಸ್ವಲ್ಪ ಒಂದ್ 15 ದಿನ ಐತ ಆಮೇಲೆ ಮತ್ತೆ ಬರ್ತಾನೆ. ಸೊ ಇವಂಗ್ ಬಿಟ್ಟ ನಾವೀಗ ವಿದ್ಯಾಧಿ ರಾಜ್ ಭವನಿಗೆ ಹೋಗ್ಬೇಕ. 9:23 ಆಗೈತಿ. ಸೊ ನಾವ್ ಇಲ್ಲಿ ಮಸಡಿ ಕರೆಕ್ಟ್ ಬರುವ ನಾವು ಅದ್ರ ಲೈಟ್ ಬಂದ್ ಮಾಡ ಏನ್ಲೇ ಕೇಳ. ಈಗ ಅಲ್ಲೇ ಲೇಟ್ ಆಕೈತಂದ್ರೆ ನಾನೀಗ ಫೋನ್ ಮಾಡ್ತೀನಿ, ನೀವ್ ವಾಪಸ್ ಹೋಗ. ಇಲ್ಪಾ ಒಂದ್ ಅರ್ಧ ತಾಸು ಅಷ್ಟ ಅಂತಂದ್ರೆ ನೀ ಅಲ್ಲೇ ವೇಟ್ ಮಾಡ. ನೀನ್ ಫೋನ್ ಹಚ್ಚಾಕೋಬಿಡ ಒಂದ್ ಹ್ಯಾಂಗ್ ಬರ್ಲಿ. ಈಗ ಪಿಕ್ಸ್ ನಿಂಗ್ ಮನಿ ಕಳ್ಸತಿ ನನ್ ಗೊತ್ತೈತಿ. ಆಯ್ತು ಸಿಗುತ್ತ. A few minutes later. ಸರ್ ಈಶ್ವರ ಅವ್ರ ಬಿಟ್ಟೆ ಈಶ್ವರ ಅವ್ರ ಲೇಟ್ ಆಕೈತ್ರಿಪ್ಪ, ಇನ್ನೂ ಅವ್ರ ಪಂಡಿತ ಬಂದಿಲ್ಲಂತೆ. ಅದಕ್ಕೆ ಏನ್ ಮಾಡೋದು ಅಂತ ಹೇಳಿ ಸೀದಾ ಮನಿಗೆ ಹೊಂಟೇನಿ. ಈಗ ಮನಿಗೆ ಹೋಗಿ ಎಲ್ಲ ಊಟ ಇಟ ಮಾಡಿ ಆಮೇಲೆ ಬರ್ತೇನಂತೆ. ಸುಮ್ಮ ಇದ ಅಲ್ಲಿ ಕಾಯ್ಕೊಂಡ್ ಕುಂದ್ರದು ಒಣ ಕಿರಿಕಿರಿಪ್ಪ, ನಂಗೆ ಅದಕ್ಕೆ ಬ್ಯಾಡ್ ಅನಿಸ್ತ. ಅದಕ್ಕೆ ಮನಿಗೆ ಹೋಗಿ ಎಲ್ಲ ಮುಗಿಸಿ ಒಳಗೆ ಬರೋಣಂತೆ. ಮತ್ತೆ ಮ್ಯಾಚ್ ಗೀಚ್ ಐತಿ, ಮ್ಯಾಚ್ ಒಳಗೆ ಕುಂದ್ರನಂತೆ. ಈ ಸುಮ್ಮ ಇದು ಅಲ್ಲಿ ಹೋಗಿ ಅಡ್ಡಾಡೋದು ಆಕೈತ ಅಂತೇಳಿ ನಾವು ಮನಿಗೆ ಹೋಗಿ ಬೆಟ್ಟಕಂತ. ಬಾಯ್ ಬಾಯ್. Meanwhile. ವೆನ್ಯೂಗ್ ಬಂದ್ವಿ, ನಂದೆಲ್ಲ ಫ್ರೆಂಡ್ಸ್ ಇದಾರ ಇಲ್ಲಿ. ದಿಸ್ ಇಸ್ ಮಾದಿ ಅಂಡ್ ಇವರೆಲ್ಲ ಲೈಕ್ ಒಂದ ಬ್ಯಾಚ್, ಬಟ್ ಈಕೆ ಅಷ್ಟ ಆಯಸ್ ಇದ್ಲ ಅಂತ ಐ ಜಸ್ಟ್ ನೋ ದಟ್. ಸೊ ಸುನೀದ್ ಕಲೀಗ್ಸ್ ಇದಾರ ಇವರೆಲ್ಲ. ಐ ಆಮ್ ಸ್ಟಿಲ್ ನಾಟ್ ಶ್ಯೂರ್ ಅಬೌಟ್ ದಿಯರ್ ನೇಮ್ಸ್, ಬಟ್ ಲೆಟ್ಸ್ ಜಸ್ಟ್ ಗೆಟ್ ಇಂಟ್ರೊಡಕ್ಷನ್. ಯೋರ್ ಹರೀಶ್, ನವ್ಯ, ನಮಿತಾ, ಮನೋಜ್. ಯಾ ಓಕೆ. ಸೊ ಇವ್ರ ಎಲ್ಲಾರು ಈಗ ನಾವ್ ಸುನೀದ್ ಮದ್ವಿ ಅಟೆಂಡ್ ಮಾಡಕ್ ಬಂದೇವಿ. And there she is getting photo shoot. So illi idi madadu kidil hakara. So yeah, innu madvi start agila. I mean like engagement innu start agila. I think innu late aagutha. Butter bandilla la innu illa. Innu butter bandilla. Time I think time almost like 10 o'clock aata. ಸೊ ಇನ್ನು ಮಠ ಬಂದಿಲ್ಲ, ನಾವ್ ವೇಟ್ ಮಾಡತ್ತೇವಿ ಯಾವಾಗ ಬರತ್ತರ. ಯೂಶಲಿ ಹೆಂಗ ಆಗ್ತೈತಿ, ಭಟ್ ಬಂದ್ ವೇಟ್ ಮಾಡ್ತಿರ್ತಾರ, ನಾವ್ ರೆಡಿ ಆಗಿರಂಗಿಲ್ಲ. ಬಟ್ ಇದು ಉಲ್ಟಾ ಆಗೈತಿ, ನಾವೆಲ್ಲ ರೆಡಿ ಆಗಿ ನಿಂತೇವಿ, ಭಟ್ರ್ ಇನ್ನು ಬಂದಿಲ್ಲ. ಸೊ ಒನ್ಸ್ ಭಟ್ರ್ ಬಂದ್ ಎಂಗೇಜ್ಮೆಂಟ್ ಆಗಿ ಎಲ್ಲ ಫಂಕ್ಷನ್ ಆಗ್ಬೇಕಂದ್ರೆ ಒನ್ ತಾಸ್, ಐ ಮೀನ್ 1 o'clock ಮಟ್ಟ ಆಗ್ಬೋದು. ಸೊ ಅಲ್ಲಿ ಮಟ್ಟ ವಿಲ್ ಸಿ ಯು ಅಗೇನ್ ಬೈ. 2000 ಇಯರ್ಸ್ ಲೇಟರ್. ಈಗ ಏನಾಗಿದೆ ಅಂದ್ರಿ, ಐಶ್ವರ್ಯ ಫೋನ್ ಹಚ್ಚ ರಾತ್ರಿ 1 ಗಂಟೆ ರೀ. ಈಗ ನಾ ಐಶ್ವರ್ಯ ಕರ್ಕೊಂಡು ಏನ ಊಟ ಮಾಡಿಲ್ಲ ಬಿಟ್ಟಿಲ್ರಿಪ್ಪ, ಬರ್ರೆ ಬೆಜ್ಜಾರ್ ಮಾಡ್ತಾಳ್ರಿಪ್ಪ ನನ್ನ ಹೆಂಡತಿ. ಈಗ ಬಾಲೆ ಜಲ್ದಿ ಬಾಲೆ ಅಂದ್ರಿ, ಈಗ ಹೊಂಟಿನಿ. ಈಗ ಗಾಡಿ ತಗೊಂಡ ಅಲ್ಲಿ ಮಠ ಹೋಗ್ಬೇಕ್ರಿ, ನವನಗರ್ ಮಠ ಆಯ್ತದ. ಅಲ್ಲಿ ಮಠ ಹೋಗಿ ಪಿಕಪ್ ಮಾಡ್ಬೇಕ. ತಾ ಮಸ್ತ್ ಊಟ ಗಿಟ ಮಾಡಾಳ, ನಮ್ದು ಊಟ ಅಂತೂ ಕೇಳಿಲ್ಲಕ್ಕೆ. ಈಗ ಹೋಗಿ ತಗೋತಾನೆ ಆಕೆಗೆ, ಊಟನು ಕೇಳಿಲ್ಲ ಏನಿಲ್ಲ. ಈಗ ಫೋನ್ ಮಾಡಾಳ, ಜಲ್ದಿ ಹೊಂಟೇನಿ ಅಲ್ಲೋಗಿ ಬೆಟ್ಟಕ್ಕೇನಂತ. ಮೆಮೊರಿ ಒಂದಿಲ್ರಿಪ್ಪ ಚಾರ್ಜ್ನಾಗ, ಸಾರಿ ಚಾರ್ಜ್ ಇಲ್ರಿಪ್ಪ, ಅದೊಂದ್ ತ್ರಾಸ ಆಗೈತಿ. ಅಲ್ಲೋಗಿ ಬೆಟ್ಟಾಕೇನು ಚಾರ್ಜ್ ಇಟ್ಟು. 5 minutes later. So finally ಮದ್ವಿ ಮುಗಿಸ್, ಐ ಮೀನ್ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಈಗ ಮನೆ ಹೊಂಟೇವಿ. ಶ್ರೀ ಬಂದ ನಮ್ಮ ಕರ್ನಾಟಕ ರಾತ್ರಿ 1 ಗಂಟೆ ಕರ್ದಾರೆ. ನಾ ಫೋನ್ ಮಾಡಿದೆ, ನಮ್ಮ ಮೊಬೈಲ್ ನಾಗ ಚಾರ್ಜ್ ಇದಿಲ್ಲ ವ್ಲಾಗ್ ಮಾಡಕ್ಕೆ. ನಾವು ಸುಮ್ಮ ಅದಕ್ಕೆ ಸುಮ್ಮ ಆದಿವ್ರಿ. 1 ಗಂಟೆ ಕರ್ದಾರ್ರಿ, ನಮ್ದು ಊಟ ಇಲ್ಲ, ನಾ ಏನಿಲ್ಲ, ಇವ್ರು ಕರೆಯಾಗ ಬಂದೆ. ನಾವು ಮಾಡಿದ್ದಿ ಸಂಬಂಧ ಮಾಡುವ ಮದ್ವಿನ ಹಂಗೆ ಅನ್ಸ್ತ.
ಏನ್ ಮಾಡಿದ್ದೆ ನಾನು ಯಾಕೆ ಹಿಂಗ್ ಮಾಡಿದ್ಯೋ, ನನಗೆ ಯಾಕೆ ಶಿಕ್ಷೆ ಕೊಟ್ಟಿಯೋ ಅಪ್ಪ. ನಾ ಬರ್ರಿ, ನಾನು ಹೋಸ್ಟೆಲ್ ಏನ್ ಮಾಡಿದ್ದೆ ಗೊತ್ತಿಲ್ಲ, ನಾನು ಕಾರ್ಗೆ ಹೊಡಿತಿದ್ದಿಲ್ಲ, ನಾ ಡ್ರೈವರ್ ಇಟ್ಟಿದ್ದಿರ್ಬೇಕು, ಆ ಡ್ರೈವರ್ ಗೆ ಶಿಕ್ಷೆ ಕೊಡ್ತಿದ್ದಾನೆ. ಅದಕ್ಕೆ ದೇವ್ ನಿಂಗೆ ಈ ಸತಿ ನನ್ನಂತ ಹೆಂಡತಿ ಕೊಟ್ಬಿಟ್ಟ. ಹೆಂಡತಿ ಅಲ್ಲ, ಬೇಸಿಕ್ಲಿ ಮ್ಯಾನೇಜರ್ ಆಗ್ಬಿಟ್ಟ ಏನಾ ನಿಂದ ಏತ ನೋಡ, ಅಲ್ಲಿ ಬಿಟ್ಟ ಬಾ, ಇಲ್ಲಿ ಬಿಟ್ಟ ಬಾ, ನಾ ಇಲ್ಲ ಅಂದ್ರ ಇವ್ ಕರಿತಿ ಯಾರ್ಗ ವೈಬ್ಯಾಗ. ಸ್ವಲ್ಪ ದಿನ ಲೇ, ಏನ್ ಸ್ವಲ್ಪ ದಿನ ಗಾಡಿ ತಗೊಂಡ್ ಹೋಗ್ಬಿಡ್ತೇನ. ಸ್ವಲ್ಪ ದಿನ ಸ್ವಲ್ಪ ಎಕ್ಸ್ಪರ್ಟ್ ಆಗ್ಬೇಕ್ ನಾ ಗಾಡಿ ಹೊಡಿದ್ರಾಗ. ಆತಂತಂದ್ರ ನಿಂಗ್ ಕೇಳಂಗನೆ ಇಲ್ಲ, ನಾ ತಗೊಂಡ್ ಹೋಗ್ಬಿಡ್ತೇನೆ. ಅಲ್ಲ ಅವಾಗ ಏನ್ ದೊಡ್ಡ ಕಿರಿಕಿರಿ ಅವಾಗ ಎಲ್ರ ಹೊಡೆದ ಮೇಲೆ ನನ್ ಕರಿತಿ, ಇಲ್ಲ ನಾನೇ ಬಿಡ್ತೇನೆ ಅವ್ವ, ಬೇಡ ನನ್ಗೆ ರಿಸ್ಕ್. ಅಲ್ಲಿ ಹೋಗಿ ಹೆಟ್ಟಿದ ಮೇಲೆ ನಾವೊಂದು ಅಲ್ಲ, ನನ್ ಕಾನ್ಫಿಡೆನ್ಸ್ ನೀವು ಹೋಗಿ ಗಾಡಿ ಹೊಡೆದ್ ನಡಿತೈತಿ, ಬ್ಯಾರೆ ಕಾರಿಗೆ ಹೊಡೆದ್ ನಡಿತೈತಿ, ನನ್ನ ಕಾರ್ ಡ್ಯಾಮೇಜ್ ಮಾಡಿದ್ರು ನಡಿತೈತಿ. ಆದ್ರೆ ನೀವ್ ಒಂದ್ ಇಬ್ರು ಮಂದಿ ತಗೊಂಡಿ ಅಂದ್ರೆ ಏನ್ ಮಾಡ್ತೀವಿ ಅವ್ವ, ನಾವು ಎಲ್ಲಿ ಹೋಗುನ. ಅದಕ್ಕೆ ತಡಿ ತಡಿ ಹೇಳ್ತೇನೆ, ಆಗಳ ವಿಡಿಯೋದಾಗ ಬಂದಾಗಿದ್ದಲ್ರಿ, ಮೆಮರಿ ಫುಲ್ ಆಗೈತೆ, ಅಲ್ಲಿ ಫೋಟೋ ಹೊಡೋ ಕುಂತಾಳ್ರಿ ಅಲ್ಲ, ಅವ್ರ ದೋಸ್ತರು ಕೂಡ ಅವ್ರು ಎಲ್ಲ ಫೋಟೋ ಮಾಡಾಳ, ಅದ ಮೊಬೈಲ್ ಫುಲ್ ಆಗ ಕಟ್ ಆತದ. ನಂದ ಮಾತ ಈಗ ಮುಗಿಸ್ ಇರ್ಲಿ, ನಡೀತೈತಿ. ನೆಕ್ಸ್ಟ್ ಟೈಮ್ ಇಂದ ನಾ ನಿಂಗ್ ಹೇಳುಂಗಿಲ್ಲ, ನೆಕ್ಸ್ಟ್ ಟೈಮ್ ನಾ ಗಾಡಿ ತಗೊಂಡ್ ಹೋಗ್ತೇನೆ, ಹೊಡೆದ ಮೇಲೆ ಕರಿ, ಹೊಡೆದ ಮ್ಯಾಗ ಕರಿತೇನೆ ಅಂತ. ನಾಲ್ಕ್ ಮಂದಿ ತಗೋ ಜೈಲಿಗೆ ಹೋದ ಮೇಲೆ ಕರಿ, ಅಷ್ಟ್ ಮಾಡುನಂತ. ಈಗ ವ್ಲಾಗ್ ಎಡಿಟ್ ಮಾಡ, ಇದು ಮಾಡ್ರು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರು, ಸಬ್ಸ್ಕ್ರೈಬ್ ಮಾಡುವ ಆಕಿ ಚೈಲ್ಡ್ ಆರ್ಟಿಸ್ಟ್ ಕರ್ಕೊಂಡ್ ಬಂದಿ ವ್ಲಾಗ್ ನೋಡಿಲ್ಲ ನೋಡ್ರಿ, ಆಕಿಗೆಲ್ಲ ಕರ್ಕೊಂಡ್ ಬಂದಿವ್ ಸಬ್ಸ್ಕ್ರೈಬ್ ಮಾಡ್ರು ಪಾ, ಬಹಳಷ್ಟು ನನ್ ಕಡೆ, ನಂಗ್ ಟೈಮ್ ಇಲ್ಲ, ಸ್ವಲ್ಪ ಈಗ ಮಂತ್ ಎಂಡ್ ಐತಿ, ಕೆಲ್ಸ ಬಾಳ ಬಿಟ್ಟೈತಿ. ನಾ ಅವ್ರಿಗೆ ಇವ್ರು ಬಾಳ ಮಂದಿ ಬಿಟ್ಟ ಹೋಗ, ನಾ ಒಂದ್ ನಾಕ್ ಮೂವಿ ಮಾಡಕ್ ಹೊಂಟೇನಿ ಈಗ. ನೆಕ್ಸ್ಟ್ ವಿಲನ್ ರೋಲ್ ಕೊಡ್ತಾರೆ, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ. ಸೊ ಇವತ್ತಿನ ವಿಡಿಯೋ ಇದೇ ಮಾಡೋಣ.